ರಾಜಾಪುರ ಮಲ್ಲಿಕಾರ್ಜುನ ದೇವಸ್ಥಾನದಿಂದ ಪ್ರಶಾಂತ ನಗರದ 12 ಜ್ಯೋತಿರ್ಲಿಂಗ ದೇವಸ್ಥಾನದವರೆಗೆ 108 ಜನ ಮುತ್ತೈದೆಯರಿಂದ ಕುಂಭ ಮೆರವಣಿಗೆ ಕಲಬುರಗಿ ಜಿಲ್ಲಾ ವೀರಮಹೇಶ್ವರ ಜಂಗಮ ಸಮಾಜದ ವತಿಯಿಂದ 108 ವಟುಗಳ ಆಚಾರದ ಪ್ರಯುಕ್ತ ಕುಂಭಮೇಳದ ಆಯೋಜನೆ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿ ಹುದ್ದೆಗೆ ಐಎಎಸ್ ಅಧಿಕಾರಿ ನೇಮಕಕ್ಕೆ ಆಗ್ರಹ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಂದ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಮುಂದೆ ಪ್ರತಿಭಟನೆ महात्मा बसवेश्वर बड़ावण श्री वरसिद्धि विनायक देवस्थान डॉक्टर महर्षि आनंद गुरुजी महिला अभियान बलगद पूर्व सिद्धता सभे मुगुल नागाव संस्थान कट्टिमनि हिरेमठद सिद्धलिंग शिवाचार्यरिंद चालने कलबुर्गिय खुबा प्लॉट विठल नगर मसीदे सिकंदरिया दर्ग दिनांक 19/10/2016 अद्धूरियागि जरुगिद संदल मेरवणिगे शहाबाद घटने श्रीराम सेने कार्यकर्त भागियागिद्दारे अमायकर बंधिसिरुवुदु सरियल्ल श्रीराम सेने राज्य गौरव अध्यक्ष अंदोला करुणेश्वर मठद सिद्धलिंग स्वामी असमाधान तोर्पडे अक्टोबर 23 स्तन क्यान्सर कुरितु अरिवु हागू उचित तपासणे शिबिर रोटरी क्लब हागू हैदराबाद निरणि क्यान्सर प्रतिष्ठानद सहयोगदल्लि आयोजने अरण्य इलाखे तुर्तागी सभे नडेसी 371 जेयंते बढ़ती नीडिरुवुदक्के हर्ष हैदराबाद कर्नाटक युवा होराट समिति अध्यक्ष राजू कुळगेरियिंद अभिनंदने सल्लिके समर्पकवागी अनुष्ठानगोळ्ळद 371 जे कलमेंदु असमाधान नवंबर 1 प्रत्येक राज ध्वजारोहण माडुवुदागि एमएस पाटील नरिबोळ हेळिके समय के स्वागत नानु आरजे मंजु हिरोली कलबुर्गी जिला वीरमहेश्वर जंगम समाज वतियिंद 108 वट्टुगळिगे अय्याचारद अंगवागि 108 मुत्तैदेयरिंद कुंभ मेरवणिगेयु अद्धूरियागि नेरवेरितु ಕಲಬುರ್ಗಿ ನಗರದ ರಾಜಾಪುರದ ಮಲ್ಲಿಕಾರ್ಜುನ ದೇವಸ್ಥಾನದಿಂದ ಪ್ರಶಾಂತ ನಗರ ಎ 12 ಜ್ಯೋತಿರ್ಲಿಂಗ ದೇವಸ್ಥಾನದವರೆಗೆ 108 ಜನ ಮುತ್ತೈದೆಯರಿಂದ ಕುಂಭ ಮೆರವಣಿಗೆ ನಡೆಯಿತು ಸಕಲ ವಾದ್ಯ ವೈಭವದೊಂದಿಗೆ ಪುರವಂತರ ಸೇವೆಯೊಂದಿಗೆ ನಡೆದ ಕುಂಭ ಮೆರವಣಿಗೆಯಲ್ಲಿ ಅರ್ಚಕರು ಪುರೋಹಿತರು ಪಾಲ್ಗೊಂಡಿದ್ದರು ಕಲಬುರ್ಗಿ ಜಿಲ್ಲಾ ವೀರ ಮಹೇಶ್ವರ ಜಂಗಮ ಸಮಾಜದ ವತಿಯಿಂದ 108 ವಟುಗಳ ಅಯ್ಯಾಚಾರದ ಪ್ರಯುಕ್ತ ಈ ಕುಂಭ ಮೇಳ ನಡೆಯಿತು 12 ಜ್ಯೋತಿರ್ಲಿಂಗ ದೇವಸ್ಥಾನದ ಅರ್ಚಕರಾದ ಮಹೇಶ್ವರ ಸ್ವಾಮಿ ಮಲ್ಲಿಕಾರ್ಜುನ ದೇವಸ್ಥಾನದ ಅರ್ಚಕರಾದ ಶಿವಯ್ಯ ಸ್ವಾಮಿ ಅಷ್ಟಗಿ ಮುಖಂಡರಾದ ಚಂದ್ರಶೇಖರ್ ಹಿರೇಮಠ್ ನಾಗಲಿಂಗಯ್ಯ ಮಠಪತಿ ಸೇರಿದಂತೆ ಪ್ರಶಾಂತ ನಗರ ಎ ಪ್ರಶಾಂತ ನಗರ ಬಿ ತಿಲಕ್ ನಗರ ಮತ್ತು ರಾಜಪುರದ ಭಕ್ತಾದಿಗಳು ಜಂಗಮ ಸಮಾಜದ ಮುಖಂಡರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು कार्यक्रम वैयक्तिक कार्यक्रम बहुत ನಂತರ ನಡೆದ ಧರ್ಮ ಸಭೆ ಮತ್ತು ಸತ್ಕಾರ ಸಮಾರಂಭದಲ್ಲಿ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ಶೇಖ್ ರೋಜಾದ ಶ್ರೀ ಶಾಂತಲಿಂಗೇಶ್ವರ ಮಠದ ಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮಿ ವೀರತಪಸ್ವಿ ವೀರಭದ್ರ ಶಿವಾಚಾರ್ಯರು ಅಧ್ಯಕ್ಷತೆಯನ್ನ
ಹೊನ್ನಕಿರಣಿಗಿ ಶ್ರೀ ರಾಜೋಟೇಶ್ವರ ಮಠದ ಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮಿ ಚಂದ್ರಗುಂಡ ಶಿವಾಚಾರ್ಯರು, ಶ್ರೀನಿವಾಸ ಅರಡಗಿಯ ಚಿಕ್ಕವೀರೇಶ್ವರ ಸಂಸ್ಥಾನ ಮಠದ ಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮಿ ರೇವಣಸಿದ್ಧ ಶಿವಾಚಾರ್ಯರು, ಪಾಳಾದ ಕಟ್ಟಿಮನಿ ಹಿರೇಮಠ ಸಂಸ್ಥಾನದ ಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮ ಗುರುಮೂರ್ತಿ ಶಿವಾಚಾರ್ಯರು ವಹಿಸಿದ್ದರು. ತೆಂಗಳಿಯ ಶ್ರೀ ಶಾಂತೇಶ್ವರ ಮಠ ಮಂಗಲಗಿಯ ಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮ ಡಾಕ್ಟರ್ ಶಾಂತ ಸೋಮನಾಥ ಶಿವಾಚಾರ್ಯರು, ಸ್ಟೇಷನ್ ಬಬ್ಲಾದ ಸಂಸ್ಥಾನ ಹಿರೇಮಠದ ಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮ ರೇವಣಸಿದ್ಧ ಶಿವಾಚಾರ್ಯರು, ಆಂದೋಲಾದ ಶ್ರೀ ಕರುಣೇಶ್ವರ ಮಠದ ಪೂಜ್ಯ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು, ಪೂಜ್ಯ ಶ್ರೀ ಸಿದ್ಧಲಿಂಗ ಸ್ವಾಮಿಗಳ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಜರುಗಿತು. ಉದ್ಘಾಟಕರಾಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಆಗಮಿಸಿದರು. ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯ ಬಿಜಿ ಪಾಟೀಲ್, ಚಿಂಚೋಳಿಯ ಮಾಜಿ ಶಾಸಕ ವೀರಯ್ಯ ಸ್ವಾಮಿ, ಮಹಾನಗರ ಪಾಲಿಕೆ ಸದಸ್ಯ ಶಿವಸ್ವಾಮಿ, ಕಲಬುರಗಿ ಮಹಾನಗರ ಪಾಲಿಕೆ ಮಾಜಿ ಮಹಾಪೌರ ರವೀಂದ್ರನಾಥ್ ಹೊನ್ನಳ್ಳಿ, ನ್ಯಾಯವಾದಿಗಳಾದ ವೀರೇಂದ್ರ ಪಾಟೀಲ್, ರಾಯಚೂರಿನ ಶಿವಯೋಗ ಸಾಧನಾ ಕೇಂದ್ರದ ಶರಣಬಸವ ಎಸ್ ಇನಾಮದಾರ್, ರಾಯಚೂರಿನ ಎಚ್ಕೆಇ ಸಂಸ್ಥೆಯ ಭಂಡಯ್ಯ ಚಿಕ್ಕಮಠ್, ವಿಜಯಪುರದ ಉದ್ಯಮಿದಾರ ಸಿದ್ದರಾಮಯ್ಯ ಜಿ ಮಲ್ಲಿಕಾರ್ಜುನ ಮಠ್, ಚಂದ್ರಶೇಖರ್ ಹಿರೇಮಠ್, ನಿವೃತ್ತ ಎಸ್ಪಿ ಆಗಮಿಸಿದರು. ಇದೇ ಸಂದರ್ಭದಲ್ಲಿ ನಿವೃತ್ತ ಎಸ್ಪಿ ಎಸ್ ಬಸವರಾಜ್, ಖ್ಯಾತ ನೇತ್ರ ವೈದ್ಯ ಸುರೇಶ್ ಜಿ ನವನಿ, ವೈದ್ಯರಾದ ಎಸ್ಎಸ್ ಗುಬ್ಬಿ, ಜಂಗಮರ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಎಚ್ಎಸ್ ಹಿರೇಮಠ್, ವಿಶ್ವ ಸೇವಾ ಮಿಷನ್ ಅಧ್ಯಕ್ಷ ವಿಶ್ವನಾಥ್ ಸ್ವಾಮಿ, ಶ್ರಮಜೀವಿಗಳ ವೇದಿಕೆಯ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್, 12 ಜ್ಯೋತಿರ್ಲಿಂಗ ದೇವಸ್ಥಾನದ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷ ರಾಜಶೇಖರ್ ಗೂಗಲ್ ಸೇರಿದಂತೆ ಅನೇಕರನ್ನ ಇದೇ ಸಂದರ್ಭದಲ್ಲಿ ಸತ್ಕರಿಸಲಾಯಿತು. ನಿಜಕ್ಕೂ ಈ ಕಾರ್ಯಕ್ರಮವನ್ನು ನೋಡಿದಾಗ ನೆನೆಸ್ತಾ ಇದೆ, ನಮ್ಮ ಏನೋ ಪೂರ್ವ ಜನ್ಮದ ಪುಣ್ಯ ಅಂತ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಒಂದೇ ಸರಿ ಇಷ್ಟೊಂದು ನೂರಾರು ಗುರುಗಳ ಒಂದು ದರ್ಶನವನ್ನ ಇವತ್ತು ದಿವಸ ಆಗ್ತಾ ಇರುವುದು ಇದು ನಿಜಕ್ಕೂ ನಮ್ಮ ಅದೃಷ್ಟ ಅಂತ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅಯ್ಯಾಚಾರ ಮಾಡಿ ಮತ್ತೆ ಆ ವಟುಗಳನ್ನ ಗುರುಗಳ ಕಣ್ಣಿಗೆ ಮೇಲಿಂದ ಮೇಲೆ ತಂದು ಅವುಗಳಲ್ಲಿ ಜ್ಞಾನವನ್ನು ತುಂಬುವಂತ ಕೆಲಸ ಅಯ್ಯಾಚಾರ ಮಾಡಿಸಿದಂತ ತಂದೆ ತಾಯಿಗಳು ಮಾಡಬೇಕಾದಂತದ್ದು ತುಂಬಾ ಅವಶ್ಯಕತೆ. ಇವತ್ತಿನ ದಿನ ಕಲಬುರಗಿ ಜಿಲ್ಲಾ ವೀರಮಹೇಶ್ವರ ಜಂಗಮರ ಸಮಾಜ ಕಲಬುರಗಿ ವತಿಯಿಂದ ಇಡೀ ನಾಡಿನ ಹರಾಗುರು ಕರಮೂರ್ತಿಗಳು ಹಾಗೂ ರಾಜಕೀಯ ಗಣ್ಯರು, ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಹಾಗೂ ನಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳ ಸಮಾಜದ ವತಿಯಿಂದ ಇವತ್ತು ಉಚಿತ ದಯ್ಯಾಚಾರ ಕಾರ್ಯಕ್ರಮ 108 ಮುತ್ತೈದರ ಕುಂಭ ಮೆರವಣಿಗೆ ಹಾಗೂ ಧರ್ಮಸಭೆ ಹಾಗೂ ಸತ್ಕಾರ ಸಮಾರಂಭ ಇವತ್ತು ಬಹಳ ವಿಜೃಂಭಣೆಯಿಂದ ನಡೆಯಿತು. ಇಡೀ ನಾಡಿನ ಹರಗುರು ಚರಮಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವದಿಸಿ ರಾಜಕೀಯ ಗಣ್ಯರೆಲ್ಲರೂ ಆಗಮಿಸಿ ಬಹಳ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದರು. ಅದೇ ರೀತಿಯಾಗಿ ಇಡೀ ನಾಡಿನ ಜಂಗಮ ಸಮಾಜದ ಎಲ್ಲ ನಮ್ಮ ಜಂಗಮ ಬಂಧುಗಳಿಗೂ ಹಾಗೂ ಸದ್ಭಕ್ತರಿಗೂ ನಾನು ಈ ವೇದಿಕೆಯ ಸಮಾಜದ ವತಿಯಿಂದ ಅವರೆಲ್ಲರಿಗೂ ನಾನು ಹೃತ್ಪೂರ್ವಕ ಕೃತಜ್ಞತೆಯನ್ನು ಅರ್ಪಿಸಲು ನಾನು ಬಹಳ ಉತ್ಸುಕನಾಗಿದ್ದೇನೆ. ವೀರಮೇಶ್ವರ ಜಂಗಮ ಉಚಿತ ಅಯ್ಯಾಚಾರ್ಯ ಕಾರ್ಯಕ್ರಮ ಹಾಗೂ ಕುಂಭಮೇಳ ಕಾರ್ಯಕ್ರಮವನ್ನು ಎಲ್ಲ ನಮ್ಮ ಸಮಿತಿಯವರು ಹಾಗೂ ತಾಲೂಕಿನ ನಮ್ಮ ಸಮಾಜದ ಅಧ್ಯಕ್ಷರು ಹಾಗೂ ಎಲ್ಲ ಮಠಾಧೀಶರು ಹಾಗೂ ರಾಜಕೀಯ ವ್ಯಕ್ತಿಗಳನ್ನು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಕ್ಕಾಗಿ ಸರ್ವಪ್ರಥಮವಾಗಿ ಇವರು ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ಆಯೋಜಿತ ಕಾರ್ಯಕ್ರಮಗಳಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು 12 ಜ್ಯೋತಿರ್ಲಿಂಗ ದೇವಸ್ಥಾನದಲ್ಲಿ ಎಲ್ಲ ನಮ್ಮ ಸಮಾಜದ ಜಂಗಮ ಸಮಾಜದ ಮತ್ತು ಎಲ್ಲ ಸಕಲ ಸದ್ಭಕ್ತಾದಿಗಳು ಮತ್ತು ಹರಗುರು ಚರಮೂರ್ತಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆಲ್ಲ ಒಳ್ಳೆ ರೀತಿ ಮಾರ್ಗದರ್ಶನ ಕೊಟ್ಟು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಸಿಕೊಟ್ಟಿದ್ದಾರೆ. ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿ ಹುದ್ದೆಗೆ ಐಎಎಸ್ ಅಧಿಕಾರಿಯನ್ನು ನೇಮಕ ಮಾಡುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಮುಂದೆ ಪ್ರತಿಭಟನೆ ನಡೆಸಲಾಯಿತು.
ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಸ್ಥಿರವಾಗಿ ಸೇವೆ ಸಲ್ಲಿಸಲು ಐಎಎಸ್ ಅಧಿಕಾರಿಯನ್ನ ನೇಮಕ ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮುಂದೆ ಇಂದು ಪ್ರತಿಭಟನೆಯನ್ನು ನಡೆಸಿದರು. ಸ್ಥಿರ ಕಾರ್ಯದರ್ಶಿ ಬೇಕೇ ಬೇಕು ಬೇಕೇ ಬೇಕು, ವಿಶ್ವ ಕನ್ನಡ ಸಮ್ಮೇಳನ ಕಲಬುರಗಿಯಲ್ಲಿ ಆಗ್ಲೇಬೇಕು ಆಗ್ಲೇಬೇಕು. ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಕಾರ್ಯದರ್ಶಿ ನೇಮಕ ಆಗ್ಲೇಬೇಕು ಆಗ್ಲೇಬೇಕು. ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಸ್ಥಿರ ಕಾರ್ಯದರ್ಶಿ ಬೇಕೇ ಬೇಕು ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ, ಸ್ಥಿರ ಕಾರ್ಯದರ್ಶಿ ಹುದ್ದೆಗಾಗಿ ಭಿಕ್ಷೆ ಬೇಡುವಂತೆ ಮಾಡಿದ ಸರ್ಕಾರಕ್ಕೆ ಹೈದರಾಬಾದ್ ಕರ್ನಾಟಕ ಮಂಡಳಿಗೆ ಸ್ಥಿರ ಕಾರ್ಯದರ್ಶಿ ಬೇಕೇ ಬೇಕು ಬೇಕೇ ಬೇಕು. ಸಿಪಿಐಆರ್ ಇಲಾಖೆ ಇಲ್ಲಿ ಆಗ್ಲೇಬೇಕು ಆಗ್ಲೇಬೇಕು. ಸಿಪಿಐಆರ್ ಇಲಾಖೆ ಇಲ್ಲಿ ಆಗ್ಲೇಬೇಕು ಆಗ್ಲೇಬೇಕು. ಈ ಪ್ರತಿಭಟನೆಯಲ್ಲಿ ವೇದಿಕೆಯ ಉತ್ತರ ಕರ್ನಾಟಕ ಅಧ್ಯಕ್ಷ ಶರಣು ಬಿಗದುಗೆ, ಗುರುರಾಜು ಶಕ್ತಿ, ಗೋಪಾಲ್ ನಾಟಿಕಾರ್, ಮನೋಹರ್ ಬೀರ್ನೂರ್ ಸೇರಿದಂತೆ ಮತ್ತಿತರರಿದ್ದರು. ಕಲಬುರಗಿ ನಗರದ ಮಹಾತ್ಮ ಬಸವೇಶ್ವರ ಕಾಲೋನಿಯಲ್ಲಿರುವ ಶ್ರೀ ವರಸಿದ್ದಿ ವಿನಾಯಕ ದೇವಸ್ಥಾನದ ಆವರಣದಲ್ಲಿ ಮಹರ್ಷಿ ಡಾಕ್ಟರ್ ಆನಂದ ಗುರುಜಿ ಮಹಿಳಾ ಅಭಿಯಾನ ಬಳಗದ ಪೂರ್ವ ಸಿದ್ಧತಾ ಸಭೆ ಜರುಗಿತು. ಕಲಬುರಗಿ ನಗರದ ಮಹಾತ್ಮ ಬಸವೇಶ್ವರ ಬಡಾವಣೆಯಲ್ಲಿರುವ ಶ್ರೀ ವರಸಿದ್ದಿ ವಿನಾಯಕ ದೇವಸ್ಥಾನದ ಆವರಣದಲ್ಲಿ ರವಿವಾರ ಹಮ್ಮಿಕೊಂಡಿದ್ದ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರ ಮಹಿಳಾ ಅಭಿಯಾನ ಬಳಗದ ಪೂರ್ವ ಸಿದ್ಧತಾ ಸಭೆಗೆ ಮುಗುಳ್ನಗಾಂವ್ ಸಂಸ್ಥಾನ ಕಟ್ಟಿಮನಿ ಹಿರೇಮಠ ಸಿದ್ಧಲಿಂಗ ಶಿವಾಚಾರ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ವಿಶೇಷವಾಗಿ ನಾವು ನಾಡಿನಾದ್ಯಂತ ಅದರ ಜೊತೆಗೆ ದೇಶಾದ್ಯಂತ ಎಲ್ಲ ಒಂದು ಅಭಿಮಾನಿ ಬಳಗವನ್ನು ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರ ಅಭಿಮಾನಿ ಬಳಗವನ್ನು ಮಾಡ್ತಕ್ಕಂಥದ್ದು ಕೂಡ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ. ಈ ಅಭಿಮಾನಿ ಬಳಗವನ್ನು ಮಾಡಲಿಕ್ಕೆ ಇತ್ತೀಚಾಗೆ ಹೆತ್ತು ಉಚ್ಛೇದನವನ್ನು ಕೊಟ್ಟಿರತಕ್ಕಂಥ ಆತ್ಮೀಯರಾಗಿರುವಂಥ ಶ್ರೀಮತಿ
ಸಾವಿತ್ರಿ ಕುಳಗಿರಿ ಅವರು ಈ ಒಂದು ಮಹಿಳಾ ಅಭಿಮಾನಿ ಬಳಗದ ಸಂಘದ ಒಂದು ದಿವ್ಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಇಷ್ಟೊಂದು ಜನವನ್ನ ಸೇರಿಸಿಕೊಂಡು ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಮೇಲೆಗಡೆ ಇಟ್ಟಿರತಕ್ಕಂತ ಅಭಿಮಾನ ಪ್ರೀತಿ ವಿಶ್ವಾಸ ಗುರುಜಿಯವರು ಈ ತಾಯಂದಿರಗಳ ಮೇಲೆ ಇಟ್ಟಿರತಕ್ಕಂತ ಪ್ರೀತಿ ವಿಶ್ವಾಸ ಇದು ಒಂದು ಬೆಳವಣಿಗೆ ಆಗಲಿಕ್ಕೆ ಮೂಲತಃ ಕಾರಣ ಅಂತಕಂತದನ್ನ ನಮ್ಮೆಲ್ಲರೂ ಕೂಡ ಗೊತ್ತಿರುವಂತ ವಿಷಯ ಏನಿದು ಅಭಿಮಾನಿ ಬಳಗ ಅಂತಂದ್ರೆ ಏನಪ್ಪಾ ಅಂತಂದ್ರೆ ನಾಡಿನಾದ್ಯಂತ ಎಲ್ಲ ಮಾಧ್ಯಮದಲ್ಲಿ ತಾವು ನೋಡ್ತಾ ಇದ್ದೀರಿ ಮಾಧ್ಯಮದಲ್ಲಿ ಗುರುಜಿಯವರು ಕೆಲವೊಂದಷ್ಟು ವನಸಿರಿಗಳ ಬಗ್ಗೆ ಅಥವಾ ಅನುಷ್ಠಾನಗಳ ಬಗ್ಗೆ ಯಾರಿಗೆ ತಿಳಿದೇ ಇರತಕ್ಕಂತ ಸಂದರ್ಭಗಳು ಬಂದಾಗ ಅವರ ಹೆಸರಿನ ಮುಖಾಂತರವಾಗಿ ಅಭಿಮಾನಿ ಬಳಗವನ್ನ ಮಾಡಿಕೊಂಡು ಇಲ್ಲಿ ಇರತಕ್ಕಂತ ಆಗು ಹೋಗುಗಳ ಬಗ್ಗೆ ಅವರ ಆಲೋಚನೆಗಳ ಮುಖಾಂತರವಾಗಿ ತಿಳಿಸತಕ್ಕಂತದ್ದೇ ಒಂದು ಅಭಿಮಾನಿ ಬಳಗದ ಒಂದು ಉದ್ದೇಶ ಈ ಉದ್ದೇಶದಲ್ಲಿ ಪೂರ್ವ ನಿಯೋಜಿತವಾಗಿ ನಾವೇನನ್ನ ಅಂಕೊಂಡಿರ್ತೀವಿ ಅಂತಂದ್ರೆ ನಾವೆಲ್ಲರೂ ಕೂಡ ಆನಂದ ಸಿದ್ಧಿಪೀಠದ ಮುಖಾಂತರವಾಗಿ ಈ ಒಂದು ಈ ಕ್ಷೇತ್ರಕ್ಕೆ ಬಂದಿರತಕ್ಕಂತದ್ದು ಈ ಅಭಿಮಾನಿ ಬಳಗದಲ್ಲಿ ವಿಶೇಷತೆಗಳು ಏನಿರ್ತದೆ ಅಂತಂದ್ರೆ ಯಾರಿಗೆ ಅನುವು ತನುವುಗಳು ಬಂದಾಗ ಯಾರಿಗೆ ಕಷ್ಟ ಕಾರ್ಪಣ್ಯಾದಿಗಳು ಬಂದಾಗ ಯಾರಿಗೆ ನೋವು ನಲಿವುಗಳು ಅಂತಕ್ಕಂಥದ್ದು ಬಂದಾಗ ಅದನ್ನೆಲ್ಲವನ್ನೂ ಕೂಡ ಈ ಅಭಿಮಾನಿ ಬಳಗದ ಮುಖಾಂತರವಾಗಿ ಪರಿಹರಿಸತಕ್ಕಂಥ ಒಂದು ಮೂಲ ಉದ್ದೇಶವನ್ನು ಇಟ್ಟುಕೊಂಡು ಈ ಅಭಿಮಾನಿ ಬಳಗವನ್ನ ಇವರು ಇವತ್ತಿಂದನ ಕಟ್ಟತಕ್ಕಂಥದ್ದು ಕೂಡ ಬಹಳ ಸಂತೋಷದ ವಿಷಯ ಆಗಿರ್ತಕ್ಕಂಥದ್ದು ಈ ಭಾಗದಲ್ಲಿ ವಿಶೇಷವಾಗಿ ಜಿಲ್ಲಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸತಕ್ಕಂಥ ನಮ್ಮ ರವಿ ಅಣ್ಣರು ಕೂಡ ಇದ್ದಾರೆ ನಮ್ಮ ಗುರುಗಳ ಮೇಲುಗಡೆ ಅಪಾರವಾಗಿರತಕ್ಕಂಥ ನಂಬಿಕೆ ವಿಶ್ವಾಸಗಳನ್ನು ಇಟ್ಟುಕೊಂಡಿರತಕ್ಕಂಥದ್ದು ವಿಶೇಷವಾಗಿ ಈ ಅಭಿಮಾನಿ ಬಳಗ ಏನಪ್ಪ ಅಂತಂದ್ರೆ ನಾಡಿನಾದ್ಯಂತ ಬೆಳಿಲಿ ಗುರುಗಳ ಒಂದು ಕೊಟ್ಟಿರತಕ್ಕಂಥ ಅನುಷ್ಠಾನಗಳು ಅದರ ಜೊತೆಗೆ ವನಸಿರಿಗಳ ಲಾಭವನ್ನು ನಾಡಿನಾದ್ಯಂತ ಬಡಜನಿಗೆ ಹಬ್ಬಲಿ ಅನ್ನುವಂಥದ್ದು ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಅಭಿಮಾನಿ ಬಳಗವನ್ನ ನಮ್ಮ ಕುಳಗಿರಿ ಅಕ್ಕಾರ ಮಾಡ್ತಕ್ಕಂಥದ್ದು ಕೂಡ ಬಹಳ ಸಂತೋಷ ಇನ್ನು ಮುಂದೆ ನಾವು ನೀವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಗುರುಗಳ ಒಂದು ಆಶ್ರಯಕ್ಕೆ ಗುರುಗಳ ಒಂದು ಆಶೀರ್ವಾದಕ್ಕೆ ಪಾತ್ರ ಆಗೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಶ್ರೀ ಗುರುವಿನ ಆಶೀರ್ವಾದ ಗುರುಗಳ ಕೃಪಾದೃಷ್ಟಿ ಇರಲಿ ಅಂತ ತಿಳ್ಕೊಂಡು ಈ ಮೂಲಕ ತಿಳಿಸ್ತಾ ಇದ್ದಾರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕುಂಕುಮಕ್ಕೆ ಬಹುದೊಡ್ಡ ಸ್ಥಾನ ಇದೆ ಈ ಹೆಣ್ಣು ಮಕ್ಕಳು ಹೆಂಗಳೆಯರು ಧರಿಸ್ತಕ್ಕಂತ ಕುಂಕುಮ ಆಗಿರಬಹುದು ಹಸಿರು ಬಳೆಗಳಾಗಿರಬಹುದು ಕಾಲುಂಗುರುಗಳಾಗಿರಬಹುದು ಇವೆಲ್ಲ ಮುತ್ತೈದನದ ಒಂದು ಸಂಕೇತ ಜೊತೆಗೆ ಪಂಚಪೀಠಾಚಾರ್ಯರು ಅವರ ಒಂದು ಆಶೀರ್ವಾದ ರೂಪದಲ್ಲಿ ನಮ್ಮ ತಾಯಂದಿರಿಗೆ ಕೊಟ್ಟಿರ್ತಕ್ಕಂತ ಒಂದು ಸ್ವರೂಪಗಳಂತ ಇವತ್ತು ಕುಂಕುಮ ನಾವು ಹಚ್ಕೋತೀವಲ್ಲ ಆ ಕುಂಕುಮ ಯಾವ ಪೀಠದ್ದು ಅಂತ ಕೇಳಿದ್ರ ಅದು ಉಜ್ಜಯಿನಿ ಪೀಠದ್ದು ಉಜ್ಜಯಿನಿ ಪೀಠ ಅದರ ಚಿಹ್ನೆ ಏನಪ್ಪ ಅಂತಂದ್ರೆ ಕೆಂಪು ಬಟ್ಟೆ ಆಮೇಲೆ ಕಾಲಲ್ಲಿ ಹಾಕಿಕೊಳ್ತಕ್ಕಂತ ಕಾಲುಂಗುರ ಏನದಲ್ಲ ಅದು ಶ್ರೀಶೈಲ ಪೀಠದ್ದು ಕೊರಳಲ್ಲಿ ಕಟ್ಟಿಕೊಳ್ತಕ್ಕಂತ ಆ ಮಂಗಲ್ ಏನದಲ್ಲ ಅದು ಕಾಶಿ ಪೀಠದ್ದು ಹೀಗೆ ಒಂದೊಂದು ಪೀಠದ ಕೊಡುಗೆಯಾಗಿ ನಮ್ಮೆಲ್ಲ ತಾಯಂದಿರಿಗೆ ಪಂಚಪೀಠಗಳ ಒಂದು ಕೊಡುಗೆಯನ್ನ ನೀಡಿದ್ದಾವೆ ಆ ರೀತಿಯೊಳಗೆ ಕುಂಕುಮ ನಿಜಕ್ಕೂ ಕೂಡ ಸೌಭಾಗ್ಯದ ಸಂಕೇತ ಈ ಸಂದರ್ಭದಲ್ಲಿ ದೇವಸ್ಥಾನದ ಗೌರವಾಧ್ಯಕ್ಷ ಸುಭಾಷ್ ಕಮಲಾಪುರೆ ಅಧ್ಯಕ್ಷೆ ಸಾವಿತ್ರಿ ಕುಳಗೇರಿ ಮಹಾಂತೇಶ ಶಾಸ್ತ್ರಿ ರವಿಕುಮಾರ್ ಅಲ್ಲಂ ಶೆಟ್ಟಿ ಶಿವಕುಮಾರ್ ಇಂಗಿನ್ ಶೆಟ್ಟಿ ಅರುಣ್ ಕುಮಾರ್ ಪಟಣ್ಕರ್ ಸೇರಿದಂತೆ ಇತರರಿದ್ದರು ಕಲಬುರಗಿ ನಗರದ ಖೂಬಾ ಪ್ಲಾಟ್ ವಿಠಲ್ ನಗರದಲ್ಲಿರುವ ಮಸೀದಿ ಸಿಕಂದ್ರಿಯಾ ದರ್ಗಾದಲ್ಲಿ ಉರುಸ್ ಅಂಗವಾಗಿ ದಿನಾಂಕ 19/10/2016 ಸಂದಲ್ ಮೆರವಣಿಗೆಯು ಅದ್ದೂರಿಯಾಗಿ ನೆರವೇರಿತು ಕಲಬುರಗಿ ನಗರದ ಖೂಬಾ ಪ್ಲಾಟ್ನಲ್ಲಿನ ವಿಠಲ್ ನಗರದಲ್ಲಿರುವ ಮಸ್ಜಿದೆ ಸಿಕಂದಿರಿಯಾದಲ್ಲಿ ಹಜರತ್ ಶೇಖುಲ್ ಮಶೇಕ್ ಮಖ್ದೂಮ್ ಸಿಕಂದರ್ ಶಾ ಅವರ ಉರುಸ್ನ ಅಂಗವಾಗಿ ಬುಧವಾರ ದಿನಾಂಕ 19/10/2016 ಸಂದಲ್ ಮೆರವಣಿಗೆಯು ಅದ್ದೂರಿಯಾಗಿ ಜರುಗಿತು
दिन इतना खुशनसीब दिन है कि 17 मुहर्रम सदर शरीफ हज़रत मखदूम सिकंदर शाह रहमतुल्लाह अलैह के जो सदर निकला है हज़रत मुतवल्ली मोहम्मद क़य्यूम साहब के घर से निकलकर यहाँ सदर शरीफ पहुँचा। रात में रात देर गए, समा वगैरह भी हुआ और कुछ तालीम भी हुए फ़ज़ाइल औलिया अकराम के ताल्लुक़ से। 17 मुहर्रमुल मुकर्रम 1438 हिजरी संदल मुबारक हज़रत शेखुल मशायख मखदूम सिकंदर शाह रहमतुल्लाह अलैह मोहम्मद अब्दुल क़य्यूम साहब बंदा नवाजी जिनके मकान से निकलकर शहर के अहम शाहराहों से होता हुआ दरगाह शरीफ पहुंचा, जिनकी वालेहाना मोहब्बत ने इस दरगाह शरीफ को इस दरगाह शरीफ के तामीरी कामों में चार चांद लगाए हैं। हजरत शेख मखदूम सिकंदर शाह इवर 5ने जात्रा उत्सव आचरस्तव जात्रा उत्सव आचरसरे नमग बेन्नेलुबु मत्तु नमग धैर्य शक्ति उत्सव सहकार नीडंतरु नम अब्दुल क़य्यूम साहेबर अंत और इवत्तिन दिवस ना इंत विठल नगर उत्सव अति विभ्रजण आचरसरे ಅವರದ ಸಹಕಾರಲಿಂತ ಇವತ್ತಿನ ದಿವಸ ಅಂದ್ರೆ ಇದು ಖುಲ ಇದ್ದಂಥ ಜಾಗದಲ್ಲಿ ಅಂದ್ರೆ ಗುಮ್ಮಾಸ್ ಕಟ್ಟಿಕೆಸಂತ ಗುಲ್ಬರ್ಗ ಜನ ಎಲ್ಲ ಇದು ಇಡೀ ನಿಮ್ಮದು ಎಸ್ ಎಸ್ ಚಾನಲ್ ಎಲ್ಲಿವರೆಗೆ ಹೋಗುತ್ತದೋ ಅಲ್ಲಿವರೆಗೆ ನೋಡಿದ್ರು ಇದು ಹಜರತ್ ಬಂದ ಗರೀಬ್ ನವಾಜ್ ದರ್ಗಾ ಕಂಡಂಗೆ ಆಗ್ತದೆ. ನಾವು ಗುರುವಾರ ದಿನಾಂಕ 20ನೇ ಅಕ್ಟೋಬರ್ 2016ರಂದು ಶಿರಾಘನ್, ಶುಕ್ರವಾರ ದಿನಾಂಕ 21ನೇ ಅಕ್ಟೋಬರ್ 2016ರಂದು ಖುರಾನ್ ಖನಿ, ಸಲಾಂ ಮತ್ತು ಫತೇಹಾ ಖನಿ ಜರುಗಲಿವೆ. ಈ ವೇಳೆ ಮುತವಲ್ಲಿ ಮೊಹಮ್ಮದ್ ಅಬ್ದುಲ್ ಖಯಾಮ್ ಬಂದನವಾದ್ರವರಿಂದ ಸಂದಲ್ ಮಿಲಿ ಜರುಗಿತು. ಈ ಉರುಸ್ನಲ್ಲಿ ಎಲ್ಲಾ ಭಕ್ತಾದಿಗಳು ಭಾಗವಹಿಸಿ ಹಜರತ್ ಶೇಖ್ ಉಲ್ ಮಶೇಖ್ ಮಖದೂಮ್ ಸಿಕಂದರ್ ಶಾರವರ ಕೃಪೆಗೆ ಪಾತ್ರರಾಗುವಂತೆ ಮುತವಲ್ಲಿ ಸಹೋದರರು ಮತ್ತು ದರ್ಗಾದ ವತಿಯಿಂದ ಕೋರಲಾಗಿದೆ. ಶಹಬಾದ್ ಘಟನೆಯಲ್ಲಿ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಭಾಗಿಯಾಗಿದ್ದಾರೆಂದು ಅಮಾಯಕರನ್ನ ಬಂಧಿಸಿರುವುದು ಸರಿಯಲ್ಲ ಎಂದು ಆಂದೋಲನ ಶ್ರೀಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಶಹಬಾದ್ ಪಟ್ಟಣದಲ್ಲಿ ನಡೆದ ಘಟನೆಯಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ಎಂದು ಹೇಳಿ ಅಮಾಯಕರನ್ನ ಬಂಧಿಸಿರುವ ಪೊಲೀಸರ ಕ್ರಮ ಸರಿಯಲ್ಲ ಎಂದು ಶ್ರೀರಾಮ ಸೇನೆಯ ರಾಜ್ಯ ಗೌರವ ಅಧ್ಯಕ್ಷ ಆಂದೋಲನದ ಕರುಣೇಶ್ವರ ಮಠದ ಸಿದ್ದಲಿಂಗ ಸ್ವಾಮಿಗಳು ಪತ್ರಿಕಾಗೋಷ್ಠಿಯ ಮೂಲಕ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಶಹಬಾದ್ ಪಟ್ಟಣದಲ್ಲಿ ಶ್ರೀರಾಮ ಸೇನೆಯ ಸಕ್ಕರೆನೂ ಇಲ್ಲ, ಬೆಲ್ಲನೂ ಇಲ್ಲ. ಯಾವುದೇ ಪದಾಧಿಕಾರಿಗಳು ಕಾರ್ಯಕರ್ತರು ಶ್ರೀರಾಮ ಸೇನೆಯ ಜೊತೆ ಗುರುತಿಸಿಕೊಂಡಿಲ್ಲ. ಶ್ರೀರಾಮ ಸೇನೆಯ ಕಾರ್ಯಕ್ರಮಗಳು ಕೂಡ ಅಲ್ಲಿ ನಡೆದಂತಹ ರೆಕಾರ್ಡ್ಸ್ ಇಲ್ಲ. ಇದು ಗುಪ್ತಚರ ಇಲಾಖೆಗೆ ಗೊತ್ತಿದೆ ಮತ್ತು ಪೊಲೀಸ್ ಇಲಾಖೆಗೂ ಕೂಡ ಗೊತ್ತಿದೆ. ಯಾವುದೋ ಒಂದು ಫ್ಲೆಕ್ಸ್ನಲ್ಲಿ ಈ 4-5 ಜನರ ಚಿತ್ರ ಇರುವುದರಿಂದ ನಾವು ಅವರನ್ನ ಬಂಧಿಸಿದ್ದೀವಿ. ಶ್ರೀರಾಮ ಸೇನೆಯ ಕಾರ್ಯಕರ್ತರ ಹೆಸರುಗಳನ್ನ ಹೇಳಿ ಮತ್ತು ಅವ್ರ ಪೋಷಕರು ಕೂಡ ಒಪ್ಕೊಂಡಿದ್ದಾರಂತ ಹೇಳಿದ್ದಾರೆ. ಆ ಪೋಷಕರ ಹೆಸರು ಕೂಡ ಹೇಳಿ ಅಂದ್ರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀರಾಮ ಸೇನೆಯ ಮುಖಂಡರಾದ ಮಲ್ಲಿಕಾರ್ಜುನ್ ಡೋಲೆ, ದಶರಥ್ ದೇಸಾಯಿ, ಪ್ರಕಾಶ್ ರಾಠೋಡ್, ಶಂಕರ್ ಜಾಧವ್, ನೀಲಮ್ಮ, ಮೊಹಮ್ಮದ್ ಬೇಗಂ, ಶ್ರೀನಿವಾಸ್ ಹಾಗೂ ಅನೇಕರು ಉಪಸ್ಥಿತರಿದ್ದರು. ಅಕ್ಟೋಬರ್ 23ರಂದು ರೋಟರಿ ಕ್ಲಬ್ ಹಾಗೂ ಹೈದರಾಬಾದ್ನ ನಿರಣಿ ಕ್ಯಾನ್ಸರ್ ಪ್ರತಿಷ್ಠಾನದ ಸಹಯೋಗದಲ್ಲಿ ಸ್ತನ ಕ್ಯಾನ್ಸರ್ ಕುರಿತು ಅರಿವು ಮತ್ತು ಉಚಿತ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಸ್ತನ ಕ್ಯಾನ್ಸರ್ ಮಹಿಳೆಯರಲ್ಲಿಯೇ ಹೆಚ್ಚಾಗಿ ಕಾಣುವ ರೋಗವಾಗಿದೆ. ಸ್ತನ ಕ್ಯಾನ್ಸರ್ ಕುರಿತು ಅರಿವು ಹಾಗೂ ಉಚಿತ ತಪಾಸಣೆ ಶಿಬಿರ ಅಕ್ಟೋಬರ್ 23ರಂದು ರವಿವಾರ ರೋಟರಿ ಕ್ಲಬ್ ಹಾಗೂ ಹೈದರಾಬಾದ್ನ ನಿರ್ಣಿ ಕ್ಯಾನ್ಸರ್ ಪ್ರತಿಷ್ಠಾನ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ರೋಟರಿ ಕ್ಲಬ್ ಅಧ್ಯಕ್ಷ ಸಂಜೀವ್ ಕುಮಾರ್ ಭೂಸಾ ಅವರು ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಡಾಕ್ಟರ್ ನಿರ್ಣಿ ಎಸ್ಎಸ್ ಅವರ ಒಂದು ನೇತೃತ್ವದಲ್ಲಿ ಸುಮಾರು 15 ಜನರ ಒಂದು ತಂಡ ವೈದ್ಯರ ತಂಡ ಇರ್ತದೆ.
ಅವರು ಅವರದೇ ಆದಂತಹ ಎಲ್ಲ ಇನ್ಸ್ಟ್ರೂಮೆಂಟ್ ಮ್ಯಾಮೋಗ್ರಫಿ ಅಂತ ಒಂದು ಬಸ್ ಅಲ್ಲಿ ಅವರು ಮಾಡ್ಕೊಂಡಿರ್ತಾರೆ. ಬಯೋಲಜಿ ಅಂತ ಕೂಡ ತುಂಬಾ ಮುಖ್ಯವಾಗಿರ್ತದೆ. ಅದಕ್ಕೆ ಬೇಕಾದಂತ ತಯಾರಿಯನ್ನು ಮುಂಜಾನೆ ಸುಮಾರು 20 ಜನ ವಾಲಂಟಿಯರ್ಸ್ ನಾವು ಮಾಡಿಟ್ಟಿದ್ದೀವಿ. ಯಾವಾಗ ಕ್ಯಾಂಪ್ ಸ್ಟಾರ್ಟ್ ಆಗ್ತದೆ ಬಿಫೋರ್ ದಟ್ ಬಂದಂತ ರೋಗಿಗಳಿಗೆ ಅಥವಾ ತಪಾಸಣೆಗೋಸ್ಕರ ಬಂದಂತ ಮಹಿಳೆಯರಿಗೆ ಸುರಕ್ಷಾ ಒಂದು ಅಡ್ವೈಸ್ ಕೊಡಲಾಗ್ತದೆ. ತದನಂತರ ಅವರಿಗೆ ನಂತರ ನಾವು ಈ ಸ್ಕ್ರೀನಿಂಗ್ ಪ್ರೊಸೆಸ್ಗೆ ಒಂದು ಈ ಸುದ್ದಿಗೋಷ್ಠಿಯಲ್ಲಿ ರೋಟರಿ ಕ್ಲಬ್ನ ಕಾರ್ಯದರ್ಶಿ ಅಭಿಜಿತ್ ಚಿಂದೆ, ಸನ್ ಸಿಟಿಯ ಅಧ್ಯಕ್ಷ ಸರ್ವೀಂದ್ರ ವೀರ್ ಸಿಂಗ್, ನಾರ್ತ್ ರೋಟರಿ ಕ್ಲಬ್ನ ಅಧ್ಯಕ್ಷ ಧನರಾಜ್ ಭಾಸಗಿ ಹಾಗೂ ಇತರರಿದ್ದರು. ರಾಜಾಪುರದ ಮಲ್ಲಿಕಾರ್ಜುನ ದೇವಸ್ಥಾನದಿಂದ ಪ್ರಶಾಂತ ನಗರದ 12 ಜ್ಯೋತಿರ್ಲಿಂಗ ದೇವಸ್ಥಾನದವರೆಗೆ 108 ಜನ ಮುತ್ತೈದೆಯರಿಂದ ಕುಂಭ ಮೆರವಣಿಗೆ. ಕಲಬುರಗಿ ಜಿಲ್ಲಾ ವೀರಮಹೇಶ್ವರ ಜಂಗಮ ಸಮಾಜದ ವತಿಯಿಂದ 108 ವಟುಗಳ ಅಯ್ಯಾಚಾರದ ಪ್ರಯುಕ್ತ ಕುಂಭಮೇಳದ ಆಯೋಜನೆ. ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿ ಹುದ್ದೆಗೆ ಐಎಎಸ್ ಅಧಿಕಾರಿ ನೇಮಕಕ್ಕೆ ಆಗ್ರಹ. ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಂದ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಮುಂದೆ ಪ್ರತಿಭಟನೆ. ಮಹಾತ್ಮ ಬಸವೇಶ್ವರ ಬಡಾವಣೆಯ ಶ್ರೀ ವರಸಿದ್ಧಿ ವಿನಾಯಕ ದೇವಸ್ಥಾನದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿ ಮಹಿಳಾ ಅಭಿಯಾನ ಬಳಗದ ಪೂರ್ವ ಸಿದ್ಧತಾ ಸಭೆ. ಮುಗುಳ್ನಾಗಾವ್ ಸಂಸ್ಥಾನ ಕಟ್ಟಿಮನಿ ಹಿರೇಮಠದ ಸಿದ್ಧಲಿಂಗ ಶಿವಾಚಾರ್ಯರಿಂದ ಚಾಲನೆ. ಕಲಬುರಗಿಯ ಖೋಬ ಪ್ಲಾಟ್ ವಿಠಲ್ ನಗರದಲ್ಲಿರುವ ಮಸೀದೆ ಸಿಕಂದರಿಯ ದರ್ಗಾ ದಿನಾಂಕ 19/10/2016 ಅದ್ದೂರಿಯಾಗಿ ಜರುಗಿದ ಸಂದಲ್ ಮೆರವಣಿಗೆ. ಶಹಬಾದ್ ಘಟನೆಯಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಭಾಗಿಯಾಗಿದ್ದಾರೆಂದು ಅಮಾಯಕರನ್ನ ಬಂಧಿಸಿರುವುದು ಸರಿಯಲ್ಲ. ಶ್ರೀರಾಮ ಸೇನೆಯ ರಾಜ್ಯ ಗೌರವ ಅಧ್ಯಕ್ಷ ಅಂದೋಲ ಕರುಣೇಶ್ವರ ಮಠದ ಸಿದ್ಧಲಿಂಗ ಸ್ವಾಮಿಗಳಿಂದ ಅಸಮಾಧಾನ ತೋರ್ಪಡೆ. ಅಕ್ಟೋಬರ್ 23ರಂದು ಸ್ತನ ಕ್ಯಾನ್ಸರ್ ಕುರಿತು ಅರಿವು ಹಾಗೂ ಉಚಿತ ತಪಾಸಣೆ ಶಿಬಿರ ರೋಟರಿ ಕ್ಲಬ್ ಹಾಗೂ ಹೈದರಾಬಾದ್ನ ನಿರಣಿ ಕ್ಯಾನ್ಸರ್ ಪ್ರತಿಷ್ಠಾನದ ಸಹಯೋಗದಲ್ಲಿ ಆಯೋಜನೆ. ಅರಣ್ಯ ಇಲಾಖೆಯಲ್ಲಿ ತುರ್ತಾಗಿ ಸಭೆ ನಡೆಸಿ 371 ಜೆಯಂತೆ ಬಡ್ತಿ ನೀಡಿರುವುದಕ್ಕೆ ಹರ್ಷ. ಹೈದರಾಬಾದ್ ಕರ್ನಾಟಕ ಯುವ ಹೋರಾಟ ಸಮಿತಿ ಅಧ್ಯಕ್ಷ ರಾಜು ಕುಳಗೇರಿಯಿಂದ ಅಭಿನಂದನೆ ಸಲ್ಲಿಕೆ. ಸಮರ್ಪಕವಾಗಿ ಅನುಷ್ಠಾನಗೊಳ್ಳದ 371 ಜೆ ಕಲಂ ಎಂದು ಅಸಮಾಧಾನ. ನವೆಂಬರ್ 1ರಂದು ಪ್ರತ್ಯೇಕ ರಾಜ್ಯ ಧ್ವಜಾರೋಹಣ ಮಾಡುವುದಾಗಿ ಎಂಎಸ್ ಪಾಟೀಲ್ ನರಿಬೋಳ್ ಹೇಳಿಕೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.